ಬಾಲಕಿಯ ಮೇಲೆ ಹಲ್ಲೆ ನಡೆಸಿರುವ ಆರೋಪ. ಬೆಂಗಳೂರಿನ ಮಾರಪ್ಪನಪಾಳ್ಯ ವಾರ್ಡ್ ಕಾರ್ಪೊರೇಟರ್ ಎಂ ಮಹಾದೇವ್ ಮತ್ತು ಅವರ ಪತ್ನಿ ಸುಧಾ ಮೇಲೆ ಕೇಳಿ ಬಂದಿದೆ. ಕಳೆದ 2 ದಿನಗಳ ಹಿಂದೆ ಕಾರ್ಪೊರೇಟರ್ ಮಹಾದೇವ್ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಅಪ್ರಾಪ್ತೆ ಕಾರ್ಪೊರೇಟರ್ ಮನೆಯಲ್ಲಿದ್ದ 5,000 ಹಣ ಕದ್ದಿದ್ಲು. ವಿಷಯ ಗೊತ್ತಾಗಿ ಕಾರ್ಪೊರೇಟರ್ ಮಹಾದೇವ್ ಮತ್ತು ಅವರ ಪತ್ನಿ ಸುಧಾ ಇಬ್ಬರು ಅಪ್ರಾಪ್ತ ಕೆಲಸ ದಾಖಲೆಗೆ ಥಳಿಸಿ ಚಿತ್ರಹಿಂಸೆ ನೀಡಿದ್ದಾರೆ ಎನ್ನಲಾಗಿದೆ. ಘಟನೆ ಬಳಿಕ ಆಕೆಗೆ ಸ್ಥಳೀಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಇತ್ತ ತಮ್ಮ ಮೇಲೆ ಆರೋಪದ ಕುರಿತು ಮಹಾದೇವ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕೆಲಸದಾಕೆ ಸುಳ್ಳು ಆರೋಪ ಮಾಡ್ತಾ ಇದ್ದು ಆಕೆ ತಮ್ಮ ಮನೆಯ ಮಗಳಿದ್ದಂತೆ ಹಲ್ಲೆ ನಡೆಸಿಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಈ ವಿಚಾರ ಬೆಳಕಿಗೆ ಬಂದ ಬಳಿಕ ನಂದಿನಿ ಲೇಔಟ್ ಪೊಲೀಸರು ಹಲ್ಲೆಗೊಳಗಾದ ಕೆಲಸದಾಕೆಯ ಹೇಳಿಕೆ ಪಡೆಯಲು ಮುಂದಾಗಿದ್ದಾರೆ. ನಾನು ಕೂಡ ಬೆಳಿಗ್ಗೆ ಹೊರಗಡೆ ಹೋಗಿದ್ದೆ, ನಾನು ಮಧ್ಯಾಹ್ನ ಮನೆಗೆ ಬಂದೆ ಹೊರಗಡೆ ಹೋಗಿ. ಸೊ ನಮ್ಮ ಮಿಸ್ಸಸ್ಗೆ ಹೇಳಿದ್ರು ಹೀಗೆ ಅಂತ, ಒಂದು ಅವ್ರ ಚಿಕ್ಕಮ್ಮ ಬಂದು ಕೆಲಸ ಮಾಡ್ತಾರೆ ನಮ್ಮ ಮನೇಲಿ, ಬಟ್ ನನಗೆ ಡೀಟೇಲ್ಸ್ ಗೊತ್ತಿಲ್ಲ. ಅವ್ರ ಚಿಕ್ಕಮ್ಮ ಬಂದು ನಮ್ಮ ಮನೆಗೆ ಕೆಲಸ ಮಾಡ್ತಾರೆ, ಆ ಹುಡುಗಿನ ಅವ್ರ ಚಿಕ್ಕಮ್ಮನ ಜೊತೆ ನಮ್ಮ ಮನೆಗೆ ಬರುತ್ತೆ ಹೋಗುತ್ತೆ, ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ. ಮಗುನ ಆಟ ಆಡಿಸ್ಕೊಂಡು ಜೊತೆಯಲ್ಲಿ ಪಾಪ ಆಟ ಆಡಿಕೊಂಡು ಒಂದು ಫ್ಯಾಮಿಲಿ ಥರ ಚೆನ್ನಲ್ ಇರ್ತಾರೆ. ಒಳ್ಳೆ ಈ ಕೆಲಸದವ್ರನ್ನ ನಾವು ಕೆಲಸದವ್ರ ಥರ ನೋಡೋದು ಇಲ್ಲ, ನಾವು ಯಾರನ್ನೂ ಕೂಡ ಒಂದು ಫ್ಯಾಮಿಲಿ ಥರ ಬಂದು ಹೋಗ್ತಾ ಇದ್ದಾರೆ. ಇವತ್ತೇನೋ ಪರ್ಸಲ್ಲೇನೋ ದುಡ್ಡು ತೊಗೊಂಡಿದ್ದಾಳೆ ಹುಡುಗಿಗೆ, ನನ್ನ ವೈಫ್ ಕೇಳಿದ್ದಾಳೆ ದುಡ್ಡು ತೊಗೊಂಡಿದ್ಯಲ್ಲಮ್ಮ ಯಾಕಮ್ಮ ತೊಗೊಂಡೆ ಅಂತ. ನಾನು ತೊಗೊಂಡಿಲ್ಲ ಅಂತ ಹೇಳಿದ್ದಾರೆ. ಏಯ್ ಸರ್ ಜೋರಾಗಿ ಕೇಳಿದ್ದಾರೆ, ಎತ್ಕೊಂಡೋಗಿದ್ಯಲ್ಲಮ್ಮ ಅಂತ. ತೊಗೊಂಡೋಗಿದ್ರೆ ದುಡ್ಡನ್ನ ವಾಪಸ್ ತಂದು ಕೊಟ್ಟಿದ್ದಾಳೆ. ಅದಕ್ಕೆ ಇಲ್ಲಿ ಯಾರೋ ಒಬ್ಬರು ದುಡ್ಡು ತೊಗೊಂಡಿದ್ದಾರೆ ಸರ್, 5,000 ರುಪೀಸ್ ಏನೋ ತೊಗೊಂಡೋಗಿದ್ದಾರೆ. ಸೊ ತೊಗೊಂಡೋಗಿ ವಾಪಸ್ ತಂದು ವಾಪಸ್ ಕೊಟ್ಬಿಟ್ಟು ಆಯಿತು ಅಂತ ಕಳಿಸಿದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ಥರದ್ದು ಯಾವುದೂ ಇಲ್ಲ. ಬೇಕಾದ್ರೆ ನೀವು ಆ ಹುಡುಗಿನ ನನ್ನ ಎದುರುಗಡೆ ಕರ್ಕೊಂಡ್ಬಂದ್ರು ಕೂಡ ನಾವು ಇದೇ ಮಾತನ್ನು ಹೇಳ್ತೀನಿ, ಕರೆಸಿ ತೊಂದರೆ ಏನಿಲ್ಲ. ನನಗೆ ಪ್ರಶ್ನೆ, ನಾನು ಮನೆ ಒರೆಸ್ತಾ ಇದ್ದೆ. ನನಗೆ ಮನೆ ಒರೆಸುವಾಗ ಕೇಳಿದ್ರು ಇದು ದುಡ್ಡಿಕ್ಕಿದೆ ಕಾಣಿಸ್ತಿಲ್ಲ ಅಂತಂದರು. ನಾನು ಆಮೇಲೆ ಎತ್ಕೊಂಡಿದ್ದೆ ಅಂತ ಹೇಳಿದೆ, ಆದರೆ ಅವ್ರು ನಂಬಲಿಲ್ಲ. ಎತ್ಕೊಂಡಿದ್ದೆ ಎತ್ಕೊಂಡಿದ್ದೀನಿ ಅಂತ ನಾನೇ ಹೇಳಿದೆ. ಆಮೇಲೆ ನಂಬಿದ್ರು, ಆಮೇಲೆ ನೀನು ಒಡವೆ ಕಟ್ಕೊಂಡಿದ್ಯಾ ಹಂಗೆ ಹಿಂಗೆ ಅಂತ ಹೇಳಿದ್ರು, ಅಪರಾಧ ಒರೆಸಿದ್ರು. ಆಮೇಲೆ ಹೇಳ್ತಿ ಆ ಪೊಲೀಸರು ಕರೆಸೋದು, ಇರು ನೀನು ಜೈಲ್ಗೆ ಹೋಗೋ, ನೀನು ಒದಕ್ಲೇಬಾರ್ದು, ನಿನ್ನ ನಾನೇ ಸಹಿಸ್ಬಿಡ್ತೀನಿ, ನಿನ್ನ ಇಲ್ಲೇ ಉದಾಕ್ಬಿಡ್ತೀನಿ ಅಂತ ಎಲ್ಲ ಎದುರಿಸಿದ್ರು. ಅವ್ರು ಹೊಡೆದ್ರೆ ಯಾವ್ದ್ರಲ್ಲಿ ಹೊಡೆದ್ರು? ನನಗೆ ಕೈಯಲ್ಲಿ ಹೊಡೆದ್ರು, ಆಮೇಲೆ ಏನೇ ಸಿಗುತ್ತೋ ಅದ್ರ ಹೊಡೆದ್ರು. ನನಗೆ ಚಪ್ಪಲಿ ತಗೊಂಡು ಹೊಡೆದು ಬಿಡ್ತೀನಿ ಹಂಗೆ ಹಿಂಗೆ ಹಂಗೆ ಹಿಂಗೆ ಏನೇನೋ ಕೆಟ್ಟ ಕೆಟ್ಟ ರೀತಿಲಿ ಬೈದ್ರು. ಆಟ ಸಾಮಾನು ಹೊಡೆದ್ರು, ಮುಂದೆ ನಡ್ಕೊಂಡು ತೂದ್ರು, ಎಲ್ಲ ಮಾಡಿದ್ರು, ಬೆನ್ನೆಲ್ಲ ಹೊಡೆದ್ರು, ಕಾಲು ಕಾಲೆಲ್ಲ ಹೋದ್ರು. ನಂಗೆ ತುಂಬಾ ಟಾರ್ಚರ್ ಕೊಟ್ಟಿದ್ರು. ಆಮೇಲೆ ಪೊಲೀಸರು ಹೊಡೆದ್ರು, ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾ ಇದ್ರು. ಪೊಲೀಸರು ಹೊಡೆದ್ರು, ನಾ ಕೇಳ್ಕೊಂಡಿದ್ರು, ನೀನೇ ಎತ್ಕೊಂಡಿರೋದು, ನೀನೇ ಎತ್ಕೊಂಡಿರೋದು, ನೀನೇ ಒಪ್ಕೊ ಒಪ್ಕೊ ಅಂತ ಟಾರ್ಚರ್ ಕೊಟ್ರು. ಎಲ್ಲ ನನ್ನ ಒಡವೆ ಅಂದ್ರೆ ಏನಂತ ನಾನು ನೋಡೇ ಇಲ್ಲ. ನಾನು ಎದುವರೆಗೂ ಹುಟ್ಟು ತಿಂದ ಒಡವೆ ಹಾಕೇ ಇಲ್ಲ ಅಂತಂದೆ. ಇಲ್ಲಿಂದ ಹೋದಟ್ಟಿಗೆ ನಮ್ಮ ಆಂಟಿ ಮನೇಲಿ ಎಲ್ಲ ಚೆಕ್ ಮಾಡ್ತಾರೆ ನನ್ನ ಬಟ್ಟೆ ಇಲ್ಲ. ನಮ್ಮ ಆಂಟಿಗೂ ಹೇಳಿದೆ, ಇಲ್ಲ ಆಂಟಿ ಅಂದ್ರೆ ಎತ್ಕೊಂಡ್ ಬಂದಿಲ್ಲ ಅಂತಂದ್ರು. ಅವ್ರು ನಂಬ್ತೀರ, ನೀನೇ ಎತ್ಕೊಂಡಿರೋದು, ನೀನೇ ಎತ್ಕೊಂಡಿರೋದು. ಪೊಲೀಸರು ಮತ್ತೆ ಸುಧಾ ಹೊಡೆದ್ಲು.